ನಮಸ್ಕಾರ ಸ್ನೇಹಿತರೆ, ಎಲ್ಲರು ಹೆಂಗಿದ್ದೀರಾ? ನಾನಂತೂ ಸಕ್ಕದಾಗೆ ಇದ್ದೀನಿ, ನೀವು ಎಲ್ಲರು ಚೆನ್ನಾಗೇ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಎನದರ್ ವೀಡಿಯೋ ಗೈಸ್. ಇವತ್ತು ಸಂಡೆ, ಮನೇಲೇ ಕುತ್ಕೊಂಡು ಏನು ಮಾಡೋದು ಅಂತೇಳಿ ಸ್ವಲ್ಪ ಸಮಾಜ ಸೇವೆ ಮಾಡೋಣ ಅಂತೇಳಿ ನಮ್ಮ ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಒಂದು ಟೀಮು ನಮ್ಮ ಶಿವಮೊಗ್ಗದ ಏನು ಒಂದು ದೇವಸ್ಥಾನ ಹತ್ರ ಬಂದಿದ್ದೀವಿ. ಸ್ವಲ್ಪ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬೆಳಗ್ಗೆ ಊರ್ಗಡೂರು ಅಂತ ದೇವಸ್ಥಾನ, ನಮ್ಮ ಶಿವಮೊಗ್ಗ ಮೇನ್ ಬಸ್ ಸ್ಟ್ಯಾಂಡಿಂದ ಒಂದು 4 ಕಿಲೋಮೀಟರ್ ಒಳಗಡೆ ಇದೆ ಊರ್ಗಡೂರು ಅಂತೇಳಿ. ಇಲ್ಲಿ ಬಂದಿದ್ದೀವಿ ನೋಡಿ ಗೈಸ್, ನಮ್ಮ ಹುಡುಗರೆಲ್ಲ ಫುಲ್ ಕ್ಲೀನ್ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಬಂದಿರೋ ಹುಡುಗರೆಲ್ಲ ಫುಲ್ ಕೆಲಸ ಮಾಡ್ತಿದ್ದಾರೆ, ಆದರೆ ನಾನು ಮಾತ್ರ ವಿಡಿಯೋ ಮಾಡ್ತೀನಿ ಅಂತೇಳಿ ಅಡ್ವಾಂಟೇಜ್ ತಗೊಂಡು ಸುಮ್ಮನೆ ಅತ್ಲ ಇತ್ಲ ತಿರುಗಾಡ್ತಿದ್ದೀನಿ. ಗೈಸ್ ಬೆಳಗ್ಗೆನೆ ಇಲ್ಲಿ ಬಂದರೆ ಮಾತ್ರ ಸಖತ್ತಾಗೈತೆ, ಫುಲ್ ಇಬ್ಬನಿ ಫುಲ್ ಇಬ್ಬನಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಹುಡುಗರೆಲ್ಲ ಫುಲ್ಲು ಜೋರು ಕೆಲಸ. ಗೈಸ್ ಇಲ್ಲಿ ಮೇಲೆ ಅಲ್ಲಿ ದೇವಸ್ಥಾನ ಇದೆ ಗೈಸ, ಒಂದು 200 ರಿಂದ 250 ಮೆಟ್ಲಿದ್ದಾವೆ. ಮೇಲೆ ಹತ್ಕೊಂಡೋದ್ರೆ ನಮಗೆ ನಾವು ದೇವಸ್ಥಾನ ನೋಡ್ಬೋದು, ಕೆಳಗಡೆ ಎಲ್ಲ ನಾವು ಶಿವನ ವಿಗ್ರಹ ಮತ್ತು ಇದೇ ಒಂದು ಇಲ್ಲೊಂದು ಸಣ್ಣದೊಂದು ದೇವಸ್ಥಾನ ಇದೇ ರೀತಿ ಎಲ್ಲ ನೋಡ್ಬೋದು ಅಷ್ಟೇ, ಮತ್ತೆ ಏನು ಕೆಳಗಡೆ ನೋಡೋಕ್ಕೆ ನಮಗೆ ಸಿಗಲ್ಲ. ಗೈಸ್ ಬೆಳಗ್ಗೆ ಎದ್ದು ಕ್ಲೀನ್ ಮಾಡೋಕ್ಕೆ ಅಂತ ಬಂದ್ವಿ, ಬರೀ ಕ್ಲೀನ್ ಮಾಡ್ಕೊಂಡು ಹೋಗೋದ, ಸ್ವಲ್ಪ ದೇವಸ್ಥಾನ ನೋಡೋಣ, ಸ್ವಲ್ಪ ಸುತ್ತಮುತ್ತಲೂ ಹೆಂಗಿದೆ ಅಂತೇಳಿ ನೋಡೋಣ. ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕೂಡ. ಇಲ್ಲೊಂದು 200 ರಿಂದ 250 ಮೆಟ್ಟಿದ್ದಾವೆ. ಮೆಟ್ಟ ಹತ್ಕೊಂಡು ಹೋದರೆ ಮೇಲ್ಗಡೆ ನಮಗೆ ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ, ಅಲ್ಲಿ ಹೋಗ್ಬೇಕು. ಬರ್ರಿ ಮೇಲ್ಗಡೆಯಿಂದ ಅಂತೂ ಮಸ್ತಾಗಿದೆ ವ್ಯೂ. ನೀವೇನಾದರೂ ಫ್ರೀ ಇದ್ದಾಗ ಅಥವಾ ಫ್ರೀ ಇದ್ದಾಗ ಸಂಡೆ ಹೊತ್ತಲ್ಲಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಶಿವಮೊಗ್ಗ ನಿಯರ್ ಇರೋರು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಾಗಿ, ಆದರೂ ಈ ವಿಡಿಯೋದ ಮೂಲಕ ನಿಮಗೂ ಸ್ವಲ್ಪ ಗೊತ್ತಾಗಲಿ. ಸೊ ನೀವೇನಾದರೂ ದೇವಸ್ಥಾನ ನೋಡಿದ್ರಿ ಅಂತಂದರೆ ಇದುವರೆಗೂ ಮುಂಚೆ ಲೈಕ್ ಮಾಡಿ, ನೋಡಿಲ್ಲ ಅಂತಂದರೂ ಕೂಡ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನು ಕೂಡ ಹೊತ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹೇಳಿ. ಮಚ್ಚ ನಾವು ಇವತ್ತು ಈ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಇಲ್ಲಿ ಬಂದರೆ ನೀವು ಮಸ್ತಾಗಿ ವ್ಯೂ ಇದೆ, ದೇವ್ರ ದರ್ಶನ ಮಾಡ್ಕೊಬೋದು, ಆಮೇಲೆ ಒಳ್ಳೊಳ್ಳೆ ಫೋಟೋಶೂಟ್ ಮಾಡ್ಕೊಬೋದು. ಸುತ್ತಮುತ್ತ ಪರಿಸರ ಎಲ್ಲ ಚೆನ್ನಾಗಿದೆ. ಅದರಲ್ಲೂ ನೀವೇನಾದರೂ ಬೆಳಗ್ಗೆ ಇವಾಗ 7 ಗಂಟೆ ಆರೂವರೆಯಿಂದ 7 ಗಂಟೆನೂ ಆಗಿದೆ ಟೈಮು, ಇಷ್ಟು ಬೆಳಗ್ಗೆ ಅಂತ ಬಂದರೆ ಮಾತ್ರ ಸ್ವರ್ಗ ಅಂತಲೇ ಹೇಳ್ಬೋದು ಗುರು, ಸ್ವರ್ಗ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನೀವು ಯಾವುದೋ ಇಬ್ಬನೇ ಎಲ್ಲ ನೋಡೋಕ್ಕೆ, ಮಂಜೆಲ್ಲ ನೋಡೋಕ್ಕೆ, ಚಿಕ್ಕಮಗಳೂರು ಹೋಗಬೇಕು ಅಂತಲೇ ಇಲ್ಲ. ಈ ದೇವಸ್ಥಾನಕ್ಕೆ ಬಂದರೆ ಸಾಕು, ಅಷ್ಟು ಸಖತ್ತಾಗಿದೆ ಮಾತ್ರ, ಅಷ್ಟು ಸಖತ್ತಾಗಿದೆ. ಗೈಸ್ ಇದೇ ಗೈಸ್ ದೇವಸ್ಥಾನ, ದೇವಸ್ಥಾನ ನೋಡೋಕ್ಕೆ ಈ ಥರ ಇದೆ ಗೈಸ್. ಇನ್ನೂ ಓಪನ್ ಆಗಿಲ್ಲ ದೇವಸ್ಥಾನ, ಇವತ್ತು ಓಪನ್ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಗೈಸ್ ಇದು ಶಿವನ ದೇವಸ್ಥಾನ ಆಗಿರೋದ್ರಿಂದ ನೀವು ಯಾವುದೇ ಶಿವನ ದೇವಸ್ಥಾನ ನೋಡಿದ್ರು ಶಿವನ ದೇವಸ್ಥಾನದ ಅಪೋಸಿಟ್ಟು ಅಂದರೆ ಅಭಿಮುಖವಾಗಿ ನೀವು ನಂದಿ ವಿಗ್ರಹನ ನೋಡ್ಬೋದು. ಸೇಮ್ ಅದೇ ರೀತಿ ಇಲ್ಲೂ ಕೂಡ ನಂದಿ ವಿಗ್ರಹ ಶಿವನ ದೇವಸ್ಥಾನದ ಎದುರುಗಡೆ ಇದೆ. ಸೊ ಗೈಸ್ ನಾವೀಗ ಗೈಸ್ ಇಲ್ಲಿ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ ಅಂತಂದರೆ ಇಲ್ಲೆಲ್ಲ ಫುಲ್ಲು ಬೆಟ್ಟದ ಮೇಲೆ ಇರೋದು ಗೈಸ್ ಇದು, ಅದಕ್ಕೋಸ್ಕರ ಸಕ್ಕದಾಗ ಮಸ್ತ್ ವ್ಯೂ ಇದೆ. ಬನ್ನಿ ಗೈಸ್, ಇದು ಬಾಗಿಲಿಂದ ದೇವ್ರನ್ನೆಲ್ಲ ನೋಡೋಕ್ಕಾಗತ್ತೆ ಅಂತ ಟ್ರೈ ಮಾಡೋಣ ಗೈಸ್. ಶಿವ ಗೈಸ್, ಮಲ್ಲೇಶ್ವರ ಸ್ವಾಮಿ ಗೈಸ್, ಬೆಳಗ್ಗೆ ದರ್ಶನ ಮಾಡ್ಕೊಳ್ಳಿ ಗೈಸ್. ಸೊ ಗೈಸ್ ದೇವಸ್ಥಾನ ಆಯಿತು, ಕ್ಲೀನ್ ಮಾಡೋದಾಯಿತು, ಇಲ್ಲಿ ಇನ್ನೂ ಸಖತ್ತಾಗಿರೋ ಮಸ್ತಾಗಿದೆ ಅಂತ ಹೇಳಿದ್ನಲ್ಲ ನಿಮಗೆ, ಅದನ್ನ ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡಿ ಗೈಸ್, ನನ್ನ ಹಿಂದೆ ಕಾಣಿಸ್ತಿರ್ಬೋದು ಕಲ್ಲು ಫುಲ್ಲು, ಅದ್ರ ಮೇಲೆ ಹೋಗೋಣ ಬನ್ನಿ. ಸಖತ್ತಾಗಿದೆ ಮಾತ್ರ, ನಾವು ಆವಾಗಲೇ ಬಂದು ನೋಡ್ಕೊಂಡು ಹೋದೆ. ಇಲ್ಲಿ ನೋಡ್ರಿ ಮಸ್ತಾಗಿದೆ, ಇಲ್ಲಿಂದ ಮೇಲ್ಗಡೆಯಿಂದ ಏನಾದರೂ ನೋಡಿದ್ರೆ ನೀವು ಸ್ವರ್ಗ ಸ್ವರ್ಗ ಅಂತಲೇ ಹೇಳ್ಬೋದು ಗೈಸ್. ಇಲ್ಲಿ ನೋಡಿ ಗೈಸ್, ಅಲ್ಲಿ ಭಗವದ್ಧ್ವಜ ಇದೆ, ಭಗವದ್ಧ್ವಜ ಹಾಕಿದ್ದಾರೆ ಗೈಸ್. ಇದೆ ಬಂಡೆ,
ಗುರು ಇಲ್ಲಿಂದನೇ ಏನು ನೋಡೋದು, ಫುಲ್ ಮೇಲ್ಗಡೆ ಟಾಪ್ ಅಲ್ಲಿ ಹೋಗಿ ಟಾಪಿನ ವ್ಯೂ ನೋಡೋಣ, ಬನ್ನಿ ಬೇಗ ಬೇಗ ಹೋಗೋಣ. ಸ್ನೇಹಿತರೆ ಇದು ನೋಡಿ ನಮಗೆ ಫುಲ್ ಟಾಪ್ ಆ್ಯಂಗಲಿಂದ ವ್ಯೂ ಅಂತ ಅಂದರೆ, ಇಲ್ಲಿ ಬಂದರೆ ಕಳೆದು ಹೋಗ್ತೀರಾ ಗುರು, ನಿಜವಾಗ್ಲೂ ಕಳೆದು ಹೋಗ್ತೀರಾ. ನೀವು ಶಿವಮೊಗ್ಗದಲ್ಲೇ ಇದ್ದು ಇಲ್ಲಿಗೆ ಇನ್ನೂ ಬಂದಿಲ್ಲ ಅಂತಂದರೆ ನಿಜವಾಗ್ಲೂ ಏನು ಹೇಳ್ಬೋದು ಅಂತ. ನೀವು ಇಲ್ಲಿ ಬಂದರೆ ಅಂತಂದರೆ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ, ಒಳ್ಳೆಯ ಪಾಸಿಟಿವ್ ವೈಬ್ಸು. ಅದಕ್ಕೋಸ್ಕರ ನೀವು ಫ್ರೀ ಇದ್ದಾಗ ಸಂಡೇನೋ ಸ್ಯಾಟರ್ಡೇನೋ ಯಾವ ಫ್ರೀ ಇರ್ತೀರೋ ಅವಾಗ ನಿಮ್ಮ ಸ್ನೇಹಿತರ ಜೊತೆ ಬನ್ನಿ. ಆದರೆ ಇಲ್ಲಿ ಬಂದು ಯಾವುದೇ ರೀತಿ ಪ್ಲಾಸ್ಟಿಕ್ಗಳನ್ನ ಹಾಕ್ಬಿಡಿ, ಗಲೀಜಿನ ಮಾಡಿಬಿಡಿ. ಯಾಕಂತಂದರೆ ಇಲ್ಲಿ ಯಾರೂ ಕ್ಲೀನ್ ಮಾಡೋರಿಲ್ಲ, ಅದಂದರೆ ಅವರು ಮಹಾನಗರ ಪಾಲಿಕೆಯವರು ಕ್ಲೀನ್ ಮಾಡ್ತಾರೆ ಹೋಗ್ತಾರೆ, ಬಟ್ ಬೇರೆ ಯಾರು ಬಂದು ಕ್ಲೀನ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾವಿವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶಿವಮೊಗ್ಗ ನಗರ ಶಾಖೆಯಿಂದ ಸ್ವಚ್ಛತೆ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ವಿ. ಸೊ ನೀವು ಬನ್ನಿ, ಆದರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ಗಳನ್ನ ಇಲ್ಲಿ ತರಬೇಡಿ, ಪ್ಲಾಸ್ಟಿಕ್ಗಳನ್ನ ತಂದು ಇಲ್ಲೆಲ್ಲ ವೇಸ್ಟೇಜ್ನ ಹಾಕಿ ಹೋಗಬೇಡಿ. ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೋಗಿ. ಈಗ ಟಾಪಲ್ಲಿದ್ದೀನಿ, ಟಾಪಿಂದ ನಿಮಗೆ ವ್ಯೂ ತೋರಿಸ್ತೀನಿ. ಇವಾಗ ಫುಲ್ ಎಲ್ಲ ಇಬ್ಬನಿ ತುಂಬಿಕೊಂಡಿದೆ, ಹಾಗಾಗಿ ಹೊರಗಡೆದು ಏನಿದೆ ಅಂತ ಗೊತ್ತಾಗ್ತಿಲ್ಲ. ಇನ್ನು ಸ್ವಲ್ಪ ಇನ್ನೂ ಲೇಟಾಗಿ ಹೋದರೆ ಇಬ್ಬನಿ ಹೋದ್ರೂ ಹೋಗ್ಬೋದು, ಆವಾಗ ಇನ್ನೂ ಚೆನ್ನಾಗಿ ಕಾಣಿಸ್ಬೋದೇನೋ, ಆವಾಗಲೂ ತೋರಿಸ್ತೀನಿ. ಇವಾಗ ಒಂದ್ಸತಿ ನೋಡ್ಕೊಂಬಿಡಿ. ಇಲ್ಲಿ ಕೆಳಗಡೆ ಕ್ರಷರ್ ಇದೆ ಅನ್ಸುತ್ತೆ, ಫುಲ್ ಸಖತ್ ಸೌಂಡ್ ಬರ್ತಾ ಇದೆ, ತೋರಿಸ್ಬೋದಿತ್ತು. ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮಗೆ ಇವಾಗ ಏನು ಕಾಣಿಸದೆ ಇಲ್ಲ ನೋಡ್ರಿ, ಈಗ ಇಲ್ಲಿ ನೋಡಿ ಏನಿದೆ ಅಂತಂದು ಗೊತ್ತಾಗ್ತಾ ಇಲ್ಲ. ಫುಲ್ ಇಬ್ಬನಿ, ಫುಲ್ ಇಬ್ಬನಿ. ಗೈಸ್ ಅಲ್ಲಿ ನೋಡಿ ನಮ್ಮ ಥರನೇ ಯಾರೋ ಹುಡುಗರು ಬೆಳಗ್ಗೆ ಬಂದು ಫೋಟೋಶೂಟ್ನ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಗೈಸ್ ಇಲ್ಲಿ ಬಂದು ದೇವಸ್ಥಾನ ನೋಡಿಕೊಂಡು ದೇವಸ್ಥಾನ ನೋಡಿದ್ದಾಯ್ತು, ಇನ್ನೇನು ಕ್ಲೀನ್ ಮಾಡಬೇಕು. ಕಡೆಗೆ ನಾನು ಅವ್ರ ಜೊತೆಗೆ ಬಂದು ಕ್ಲೀನ್ ಮಾಡ್ದೈತಿ, ಬರೀ ವೀಡಿಯೋ ಮಾಡ್ಕೊಂಡೆ ಹೋಗೋದ? ಸೇ ನೋ ಚಾನ್ಸ್, ಹಂಗೆ ಮಾಡೋಕ್ಕಾಗಲ್ಲ. ಸೊ ಇವಾಗ ಸ್ವಲ್ಪ ಹೊತ್ತು ಕ್ಲೀನ್ ಮಾಡೋಣ, ಆಮೇಲೆ ಸಿಗ್ತೀನಿ. ಇಲ್ಲಿ ನೋಡಿ ಯಾರೋ ಕೆಲ್ಸಕ್ಕೆ ಬರ್ದಿದ್ದಾರೆ, ಮನೆ ಆಳಿನ ಮಕ್ಕಳು ಏನೇನೋ ಬರೆದು ಬಿಟ್ಟರೆ. ಇದೆಲ್ಲ ಬೇಕಾ ಗೈಸ್? ನಮ್ಮ ದೇವಸ್ಥಾನಗಳನ್ನು ನಾವೇ ಹಾಳು ಮಾಡ್ದಂಗೆ ಆಗತ್ತೆ. ಇದನ್ನ ಬೇಕಾದ್ರೆ ಬರ್ಕೊಳ್ಳಿ, ಹೋಗಿ ನಿಮ್ಮ ಮನೆ ಗೋಡೆ ಮೇಲೆ ಬರ್ಕೊಳ್ರಿ, ಬೇರೆಯವ್ರ ಮನೆ ಗೋಡೆ ಮೇಲೆ, ಬೇರೆ ದೇವಸ್ಥಾನದ ಗೋಡೆ ಮೇಲೆಲ್ಲ ಏನಕ್ಕೆ ಬರೀತೀರಾ ಸುಮ್ಮನೆ? ಈ ವಿಡಿಯೋದ ಮೂಲಕ ಹೇಳ್ತಿದ್ದೀನಿ ಗೈಸ್, ನೋಡ್ರಿ ಈ ಥರದ್ದೆಲ್ಲ ಏನು ಮಾಡಕ್ಕೆ ಹೋಗ್ಬೇಡಿ, ನಮ್ಮ ದೇವಸ್ಥಾನಗಳನ್ನ ನಾವೇ ಹಾಳು ಮಾಡ್ದಂಗೆ ಆಗತ್ತೆ. ಗೈಸ್ ಇಲ್ಲಿ ನೋಡಿ ಗೈಸ್, ಇದು ದೇವಸ್ಥಾನ ಆದರೆ ದೇವಸ್ಥಾನದ ಫಸ್ಟ್ ಮೆಟ್ಲು ಗೈಸ್. ಇಲ್ಲೆಲ್ಲ ದರಿದ್ರ ನನ್ನ ಮಕ್ಕಳು ಹೆಂಗೆ ಬರೆದಿಟ್ಟಾರೆ ನೋಡಿ ಗೈಸ್, ಅವರು ಅಪ್ಪನ ಮನೆ ಅಂದ್ಕೊಂಬಿಟ್ಟಾರೆ ಅಂತ. ಇದನ್ನು ಸ್ನೇಹಿತರೆ ಈ ಥರ ನಮ್ಮ ಮನೆಯ ಮೇಲೆ, ನಮ್ಮ ಮನೆ ಗೋಡೆ ಮೇಲೆ ಯಾರಾದರೂ ಬೇರೆಯವ್ರು ಬಂದು ಬರೆದ್ರೆ ನಿಮಗೆ ಹೆಂಗೆ ಅನ್ಸುತ್ತೆ ಹೇಳ್ರಿ? ಆ ಥರ ಇದು ಒಂದು ದೇವಸ್ಥಾನ ಅಂದಮೇಲೆ ಇದನ್ನು ಹೆಂಗೆ ನೋಡ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ. ಯಾವನು ಯಾವನು ಬಂದು ಇಲ್ಲಿ ಏನೇನೋ ಬರೆದು ಹೋಗೋದಂತೆ ನೋಡಿ ಗೈಸ್. ಇಲ್ಲಿ ಎಲ್ಲ ನೋಡಿ, ಫುಲ್ ಎಲ್ಲ ಮೆಟ್ಲ ಮೇಲೂ ಅವ್ರವ್ರ ಹೆಸರು ಅವರು. ಗೈಸ್ ಏನು ಮಾಡೋದು, ಬಾಯಲ್ಲಿ ಏನೇನೋ ಬರ್ತವೆ ಬಟ್ ಹೇಳೋಕ್ಕಾಗಲ್ಲ. ಆದರೆ ಈ ಥರ ಮಾಡಬೇಡಿ ಸ್ನೇಹಿತರೆ, ನನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಯಾವುದೇ ದೇವಸ್ಥಾನ ಆಗಿರಲಿ, ಯಾವುದೇ ಐತಿಹಾಸಿಕ ಪ್ಲೇಸಸ್ ಆಗಿರಲಿ, ಈ ಥರ ನಿಮ್ಮ ಹೆಸರುಗಳನ್ನು ಆ ಗೋಡೆ ಮೇಲೆ ಬರಿಬೇಡಿ. ಪಾಪ ಅವ್ರು ಎಷ್ಟೋ ಕಷ್ಟಪಟ್ಟು ಕಟ್ಟಿರ್ತಾರೆ ದೇವ್ರ ಸುರಿಸಿ, ಅಂಥವ್ರ ಹೆಸರೇ ಬರೆದಿಲ್ಲ, ನಿಮ್ಮ ಹೆಸರು ಬರ್ಕೊಂಡ್ರಿಂದ ಏನೂ ಪ್ರಯೋಜನ ಇಲ್ಲ ನೋಡಿ. ಸ್ನೇಹಿತರೆ ಇಲ್ಲಿ ದೇವಸ್ಥಾನ ನೋಡೋದು, ವ್ಯೂ ನೋಡೋದು ಅಷ್ಟೇ ಅಲ್ಲ, ಇಲ್ಲಿ ಬಂದರೆ ಗಾಳಿಪಟ ಕೂಡ ಆರಿಸ್ಬೋದು ನೀವು. ಇಲ್ಲಿ ನೋಡಿ ಎಲ್ಲ ಆರಿಸಿ, ದಾರ ಎಲ್ಲ ಇಲ್ಲೇ ಬಿಟ್ಟೋಗಿದ್ದಾರೆ. ಗಾಳಿಪಟ ಆರಿಸ್ರಿ, ಆದರೆ ಗಾಳಿಪಟನ ಇಲ್ಲಿ ಬಿಡ್ಬೇಡ್ರಿ, ದಾರನೂ ಇಲ್ಲಿ ಬಿಡ್ಬೇಡ್ರಿ.
ಬಟ್ ಗಾಳಿ ಬೆಟ್ಟ ಎಲ್ಲ ಹಾರಿಸ್ರಿ ಬಂದು. ಇವಾಗ ನೋಡ್ರಿ ಸ್ವಲ್ಪ ಕ್ಲಿಯರ್ ಆಗಿದೆ, ಏನಾದರೂ ಕಾಣಿಸುತ್ತಾ ಅಂತ. ಎಸ್ ಕೆಳಗಡೆ ಕ್ರಶ್ ಆಗಿರೋದೆಲ್ಲ ನೀವು ಕಾಣಿಸ್ತಿರ್ಬೋದು ನೋಡ್ರಿ, ಫುಲ್ ಎಲ್ಲ ಜಲ್ಲಿಕಲ್ಲು ಪುಡಿ ಮಾಡಿದರೆ. ಇದೊಂದು ಬಂಡೆ ಏನಕ್ಕೆ ಬಿಟ್ಟಾರಪ್ಪ, ಇಲ್ಲಿ ದೇವಸ್ಥಾನ ಇದೆ ಅಂತೇಳಿ, ದೇವಸ್ಥಾನ ಇದೆ ಅಂತೇಳಿ ಇದೊಂದು ಬಂಡೆ ಬಿಟ್ಟಿರ್ಬೋದು ಗೈಸ್ ಅಂತ ನನ್ನ ಪ್ರಕಾರ. ನಾವೇನಾದರೂ ಉಳಿಸ್ಕೊಬೇಕು ಅಂದರೆ ಆ ಉಳಿಸ್ಕೊಳ್ಳೋಂಥ ಪ್ಲೇಸಲ್ಲಿ ಒಂದು ದೇವಸ್ಥಾನನ ಏನೋ ಕಟ್ಬಿಡ್ಬೇಕು, ಅವಾಗೆಲ್ಲ ನಮ್ಮವೆಲ್ಲ ಉಳಿತಾ ಹೋಗ್ತವೆ ನೋಡ್ರಿ. ಇದೇ ದೇವಸ್ಥಾನ ಉಳಿಸೋ ಪ್ಲ್ಯಾನ್ ಸ್ನೇಹಿತರೆ. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಏನಾದರೂ ಹೇಳಬೇಕು ಅಂತಂದರೆ, ಈ ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನ ಕ್ರಿಸ್ತ ಶಕ 1545 ಹೊತ್ತಿಗೆ ಇದನ್ನು ಕಟ್ತಾರೆ. ಅಂದರೆ ಆ ಟೈಮಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ರಾಜರು ಆಳ್ತಾ ಇರ್ತಾರೆ, ಆ ಸಮಯದಲ್ಲಿ ಈ ದೇವಸ್ಥಾನನ ನಿರ್ಮಿಸ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಈ ದೇವಸ್ಥಾನದ ಒಂದು ಇತಿಹಾಸ ಇದೆ. ಅಂತಂದರೆ ಇಲ್ಲಿ ನಮ್ಮ ಪುರಾತನವಾದಂಥ ಇತಿಹಾಸ ಬಹಳಷ್ಟು ಇದೆ. ಇದಿನ್ನೂ ಎಲ್ಲರಿಗೂ ಪರಿಚಯ ಆಗಬೇಕು. ಇಲ್ಲಿಗೆ ಇನ್ನೂ ತುಂಬ ತುಂಬ ಜನ ಬೇರೆ ಬೇರೆಯವರೆಲ್ಲ ಬಂದು ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ನಾವು ಮಾಡಿರೋ ಕೆಲಸ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಅದೇ ಗೈಸ್, ಲೈಕ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ, ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಖಂಡಿತ ನಿಮಗೆ ಈ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ನಮ್ಮ ಸಣ್ಣ ಪ್ರಯತ್ನ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಖಂಡಿತ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.